ಕಳೆದ 5 ದಿವಸಗಳಿಂದ ಅಂದರೆ 20ನೇ ತಾರೀಕಿಂದ 24ನೇ ತಾರೀಕವರೆಗೂ ಮಹಾಶಿವರಾತ್ರಿಯ ಒಂದು ಜಾತ್ರಾ ಮಹೋತ್ಸವ ವಿಜೃಂಭಣೆಯಿಂದ ಇಲ್ಲಿ ಮಹದೇಶ್ವರ ಬೆಟ್ಟದಲ್ಲಿ ನೆರವೇರಿದೆ. ಇದು 5 ದಿವಸಗಳಿಗೆ ಅನ್ನೋದಕ್ಕಿಂತ 7 ದಿವಸ ಅಂತ ಹೇಳ್ಬೋದು. ಕಾಲ್ನಡಿಗೆಯಲ್ಲಿ ಬಂದವರೆಲ್ಲ 18 ಮತ್ತು 19ನೇ ತಾರೀಕು 20ನೇ ತಾರೀಕವರೆಗೂ ಬಂದಿದ್ದಾರೆ. ಅವ್ರಿಗೂ ಕೂಡ ನಾವು ಎಲ್ಲ ವ್ಯವಸ್ಥೆಗಳನ್ನು ಮಾಡಿ ಜಾತ್ರಾ ಸಮಯದಲ್ಲಿ ಏನು ಮಾಡ್ತಾರೆ ಅದೇ ವ್ಯವಸ್ಥೆಗಳು ಮಾಡಬೇಕಾಯಿತು. 20ರಿಂದ 24ನೇ ತಾರೀಕು ಇವತ್ತಿನವರೆಗೂ ಸುಮಾರು 8 ಲಕ್ಷ ಜನ ಇಲ್ಲಿ ವಿಸಿಟ್ ಮಾಡಿದ್ದಾರೆ. ಪ್ರತಿ ದಿವಸ ಎಣ್ಣೆ ಮಜ್ಜನ ದಿವಸ ಅಂದರೆ 21ನೇ ತಾರೀಕು ಶಿವರಾತ್ರಿ ದಿವಸ ಸುಮಾರು 2.5 ಲಕ್ಷ ಜನ ಬಂದಿದ್ದಾರೆ. ನಂತರದ ಅಮಾವಾಸ್ಯ ದಿನಗಳಲ್ಲಿ 1.5ರಿಂದ 2 ಲಕ್ಷ ಜನ ಬಂದಿದ್ದಾರೆ. ಇವತ್ತಿನ ದಿವಸ ನಿನ್ನೆ ರಾತ್ರಿ ಮತ್ತು ಇವತ್ತು ಬೆಳಗ್ಗೆ ಸುಮಾರು 2.5ರಿಂದ 3 ಲಕ್ಷ ಜನ ಬಂದಿದ್ದಾರೆ. ಇವರೆಲ್ಲರಿಗೂ ನಾವು ಸಾಧ್ಯವಾದಷ್ಟು ಮಟ್ಟಿಗೆ ಮೂಲಭೂತ ಸೌಕರ್ಯಗಳು, 5 ಹೊಸ ಶೌಚಾಲಯಗಳು, ಗುಂಪು ಶೌಚಾಲಯಗಳು ಮತ್ತು ಒಂದು ಶವರ್ಸು, ಹೊಸ ಸ್ನಾನಗೃಹ ಮತ್ತು ನಾವು ಒಂದು ಡಾರ್ಮಿಟ್ರಿ ಹೊಸದು ಇವೆಲ್ಲ, ಆಮೇಲೆ ಜೇನುಮಲೆ ಅತಿಥಿ ಗೃಹ ಇವೆಲ್ಲನೂ ಇಟ್ಟರೂ ಸಹ ಸಾಕಾಗ್ತಿರಲಿಲ್ಲ. ಭಾಳಷ್ಟು ಕಡೆ ನೆರಳಿನ ವ್ಯವಸ್ಥೆ ಮಾಡಿ ಅವರಿಗೆ ನಾವು ಮಲಗ್ತಕ್ಕಂಥ ವ್ಯವಸ್ಥೆ ಮಾಡಿದ್ವಿ. ಸುಮಾರು 5 ಲಕ್ಷ ಜನಕ್ಕೆ ನಾವು ವಿಶೇಷ ದಾಸೋಹ ದೇವಸ್ಥಾನ ಕಡೆಯಿಂದ ನಾವು 5ರಿಂದ 6 ಲಕ್ಷ ಜನಕ್ಕೆ ಮಾಡಿದ್ವಿ ಕಳೆದ 4 ದಿವಸದಲ್ಲಿ. ಸೊ ಲಾಡುಗಳು 7.5 ಲಕ್ಷ ಲಾಡು ಇವತ್ತಿನ ಬೆಳಗ್ಗೆ ಇಲ್ಲಿವರೆಗೆ ನಮಗೆ ಖರ್ಚಾಗಿದೆ. ಇನ್ನು ಕೇವಲ ನಮ್ಮ ಹತ್ರ 50-60 ಸಾವಿರ ಲಾಡು ಸ್ಟಾಕ್ ಇದೆ. ಪ್ರತಿದಿನ ಈ ಜಾತ್ರಾ ಸಮಯದಲ್ಲಿ ಕಾವೇರಿ ನೀರು 25 ಲಕ್ಷದಿಂದ 30 ಲಕ್ಷ ಲೀಟರ್ ಪ್ರತಿದಿನ ಖರ್ಚಾಗಿದೆ. 24 ಗಂಟೆಗಳು ಕಾಡ ನಾವು ಕಾವೇರಿ ನೀರನ್ನ ಪಂಪ್ ಮಾಡಿ ಇಲ್ಲಿ ಫಿಲ್ಟ್ರೇಷನ್ ಮಾಡಿ ಸಪ್ಲೈ ಮಾಡಿದ್ದೀವಿ. ಹೀಗಾಗಿ ನಾವು ವಿಶೇಷ ದಾಸೋಹ, ಕಾವೇರಿ ನೀರು, ತೇರು, ಡಾರ್ಮಿಟ್ರಿ, ಸ್ನಾನಗೃಹಗಳು, ಹೊಸ ವಸತಿಗೃಹ, ಈಗ ನಮ್ಮ ಕೈಲಾದ ಒಂದು ವ್ಯವಸ್ಥೆಗಳನ್ನು ಈ ಸರಿ ಮಾಡಿಕೊಟ್ಟಿದ್ದೀವಿ, ಚೆನ್ನಾಗಿ ಮಾಡಿದ್ದೀವಿ. ಇದರ ಜೊತೆಗೆ ಈ ತಿಂಗಳು ಮಹಾಶಿವರಾತ್ರಿ ನಂತರದ ಏನದು ಉಂಡಿ ಎಣಿಕೆ ಈ ತಿಂಗಳು 28ನೇ ತಾರೀಕು ಬೆಟ್ಟದ ಶಾಪಿಂಗ್ ಕಾಂಪ್ಲೆಕ್ಸಲ್ಲಿ ನಡೆಯಲಿದೆ.